ಲೈಬ್ರರಿಗೆ ಹೋದ್ರೆ ಜನ ನನ್ನ ಗುರುತಡಿತಾ ಇದ್ರು ಬಿಗ್ ಬಾಸ್ ಮುಂಚೆ, ಆಯ್ತಾ. ಇವಾಗ ರೋಡಲ್ಲಿ ನಿಂತ್ಕೊಂಡು ಸಿಗರೆಟ್ ಸೇರ್ಬೇಕು ಹೋದ್ರು ಗುರುತಡಿತಾರೆ, ಅಷ್ಟೇ ವ್ಯತ್ಯಾಸ. ಬಿಗ್ ಬಾಸ್ ಮುಂಚೆ ಲೈಬ್ರರಿಗೆ ಹೋದ್ರೆ ಇನ್ನೆಲ್ಲಾದ್ರೂ ಹೋದ್ರೆ ಗುರುತಿಡಿತಾ ಇದ್ರು, ಅಂದ್ರೆ ಆ ತರದ ಜನ ಗುರುತಿಡಿತಾ ಇದ್ರು. ಈಗ ಎಲ್ಲಾ ಬಗೆಯ ಜನ ಬಿಗ್ ಬಾಸ್ ಇಂದ ಆದ ಒಂದು ಸಹಾಯ ಏನಂದ್ರೆ ಆ ವೇದಿಕೆನೆ ಹಂಗಿದೆ, ಆ ಮಂಟಪನೇ ಹಂಗಿದೆ. ಎನ್ ಮಾಸ್ಗೆ ಒಂದು ಸಾಮಾನ್ಯ ಜನರಿಗೆ ನಮ್ಮನ್ನ ಅದ್ಭುತವಾಗಿ ತಲುಪಿಸಿದೆ. ರೋಡಲ್ಲೆಲ್ಲ ಇಟ್ಕೊಂಡು ಪ್ರಶ್ನೆ ಕೇಳ್ತಾರೆ, ನಾನೇ ಮರ್ತು ನಂಗೆ ಹೇಳಿದ್ನ ಅಂತ ಕೇಳಿದ್ರೆ ಹೌದು ನೀವು ಅದು ಹೇಳಿದ್ರೆ ಅದಕ್ಕೆ ಅರ್ಥ ಆಯ್ತು ತುಂಬಾ, ಅದು ಅರ್ಥ ಆಗಿಲ್ಲ ಸ್ವಲ್ಪ ಕನ್ನಡ ಬಿಡಿಸಿ ಹೇಳಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಸರ್ ಅವ್ರ ಜೊತೆ ನಿಮ್ದು ಜಗಳ ಮುಗಿತಾ ಅಂತ ಹೇಳ್ತಾರೆ. ಅಯ್ಯೋ ಶೋ ಅದು ಮುಗಿದೋಗಿದೆ, ನಾವು ಸ್ನೇಹಿತರು ಅಂದ್ರೆ ನಂಬಲ್ಲ, ಇಲ್ಲ ಸರ್ ನೀವು ಸಕ್ಕತ್ತಾಗಂದ್ರಿ ಸರ್ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ನಮ್ಮನ್ನು ಜೀವಿಸುವಂತ ಜನ ಇದ್ದಾರೆ ಬಿಗ್ ಬಾಸ್ ನ ನಂಬಿಕೊಂಡು, ಅವರ ಮುಗ್ಧತೆ, ಅವರು ಕ್ಯಾರೆಕ್ಟರ್ಗಳನ್ನ ಇಷ್ಟಪಡೋದು, ಅವರು ಸಿಕ್ಕದಾಗ ಕ್ರಿಸೋ ರೀತಿ ಸಿನಿಮಾಗಳಿಗೂ ಖಂಡಿತ ಹೆಲ್ಪ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಿಗ್ ಬಾಸ್ ಹೋಗಿದ್ದೆ ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ಬಾಸ್. ನಾನು ಟಿ ವಿ ಚಾನೆಲ್ಗಳಲ್ಲಿ ಕುತ್ಕೊಂಡು ಇಂಟೆಲೆಕ್ಚುಯಲ್ ಆಗಿ ಮಾತಾಡಿಕೊಂಡು ತುಂಬಾ ತಾರ್ಕಿಕವಾಗಿ ಏನ್ ನಡೀತಾ ಇದೆ ಈ ಜಗತ್ತಲ್ಲಿ ಅಂದ್ರೆ ಈ ಹೋರಾಟ ನೆಳಿಬೇಕು ಸೆಳುವಳಿ ಅಂತೆಲ್ಲ ಒದಾಡ್ತಾ ಇದ್ದೆ. ನಾಲ್ಕು ಜನ ಚಾನೆಲ್ ಅವ್ರಿಗೆ ಗೊತ್ತಿದ್ದೆ, ನಿಮ್ ತರದ ಸ್ನೇಹಿತರು ಮಾತಾಡಿಸ್ತಾ ಇದ್ರು. ಹಲಾಲ್ ಸೇ ಬುಲಾವ್ ಸೇ ಮುಂದಕ್ಕೆ ಹೋಗ್ಬೇಕಾಗಿತ್ತು ನಾವಿನ್ನು. ನೀವು ಯಾಕೆ ಬರ್ತಾ ಇದ್ರಿ ನನ್ನ ಕೇಳಕ್ಕೆ, ಈ ಹಲಾಲ್ ಬಗ್ಗೆ ಹೇಳಿ, ಜಟ್ಕಾ ಕಟ್ ಬಗ್ಗೆ ಹೇಳಿ, ನಮ್ಮನ್ನು ವಿವಾದಕ್ಕೆ ತಗೊಂಡೋಗಿ ಏರ್ಸಿ ಏರ್ಸಿ ಸಿಲಿಬೆಗೆ ಏರ್ಸಿ ನಾವು ಸುಮ್ಮನೆ ಇಲ್ಲ ಅಂದ್ರೆ ಸತ್ಯ ಮಾತಾಡೋದು. ಆಮೇಲೆ ಫುಲ್ ಕಮೆಂಟ್ಗಳಲ್ಲಿ ಸಹಸ್ರಾರ್ಚನೆ ಮಂಗಳಾರ್ಚನೆ ಎಲ್ಲ ನಡೆಯೋದು. ಈಗ ಅದೆಲ್ಲ ತಪ್ಪು ಹೋಗ್ಬಿಟ್ಟು ಬಿಗ್ ಬಾಸ್ ಹೋಗಿದ್ದೆ ನನ್ನ ನಾನು ಜನರನ್ನು ತಲುಪಿಸ್. ಐ ಆಮ್ ಎ ಸ್ಟೋರಿ ಟೆಲ್ಲರ್ ಸುಜಯ್, ನಾನು ಒಬ್ಬ ಸ್ಟೋರಿ ಟೆಲ್ಲರ್, ಕಥೆಗಾರ, ನಾನು ರೈಟರ್. ನನ್ನನ್ನು ನಾನು ರೀಚ್ ಮಾಡಿಸ್ಕೋಬೇಕು ಬಿಗ್ ಬಾಸ್ ಏನು ಇನ್ಯಾವುದೇ ವೇದಿಕೆ ಇದ್ರೂ ಹೋಗ್ತೀನಿ, ಜನರನ್ನು ತಲುಪಕ್ಕೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ವಾಮ ಮಾರ್ಗಕ್ಕೆ ಏನು ಹೋಗಿಲ್ವಲ್ಲ, ಸುರಂಗಕ್ಕೆ ಹೋಗಿಲ್ವಲ್ಲ, ಅದ್ರ ತೆಗೆಯಕ್ಕೆ ತುಂಬ ಹೆಲ್ಪ್ ಆಗಿದೆ ಅದು. ಮತ್ತೆ ಕರೆದ್ರೆ ಹೋಗ್ತೀನಿ, ಆಗಷ್ಟಾಗಿದೆ ನೋಡ್ತೀರಂತೆ.